ವೆಲ್ಕಮ್ ಬ್ಯಾಕ್. ಮಂಗಳೂರಲ್ಲಿ ಜನವಸತಿ ಪ್ರದೇಶದಲ್ಲೇ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ನೀರುಮಾರ್ಗ ಗ್ರಾಮದ ಬಿತ್ತುಪಾದಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಸ್ಫೋಟಕ ಬಳಕೆಯಿಂದ ಮಸೀದಿ ಹಾಗೆ ಮನೆಗಳಲ್ಲೂ ಕೂಡ ಬಿರುಕು ಕಾಣಿಸಿಕೊಂಡಿದೆ. ಮಂಗಳೂರಲ್ಲಿ ಜನವಸತಿ ಪ್ರದೇಶದಲ್ಲೇ ಈಗ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ. ನೀರುಮಾರ್ಗ ಗ್ರಾಮದ ಬಿತ್ತುಪಾದಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈ ಸ್ಫೋಟಕ ಬಳಕೆಯಿಂದಾಗಿ ಮಸೀದಿ ಹಾಗೆ ಮನೆಗಳಲ್ಲಿ ಬಿರುಕು ಉಂಟಾಗಿದೆ. ಬಂಡೆ ಸ್ಫೋಟಿಸಿದ ಸ್ಥಳದ ಸಮೀಪವೇ ಒಂದು ಅಂಗನವಾಡಿ ಇದೆ. ಆ ಅಂಗನವಾಡಿಯ ಗೋಡೆಯಲ್ಲೂ ಕೂಡ ಬಿರುಕು ಬಿಟ್ಟಿರುವಂತದ್ದು, ಮನೆ ಗೋಡೆಗಳು ಕಿಟಕಿಗಳು ಕೂಡ ಒಡೆದು ಹಾನಿಗೊಳಗಾಗಿದೆ. ಜನಪ್ರತಿನಿಧಿಗಳಿಗೆ ದೂರು ನೀಡಿದ್ರು ಪ್ರಯೋಜನವಾಗಿಲ್ಲ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾವುದೇ ಶಾಸಕರು ಸಚಿವರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಕ್ಯಾರೆ ಅಂತ ಇಲ್ಲ. ಎಗ್ಗಿಲ್ಲದೆ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಇಲ್ಲಿ ಅಕ್ರಮವಾಗಿ 3 ವರ್ಷದಿಂದ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ನಾವು ಹಲವು ಬಾರಿ ನಮ್ಮ ಪಂಚಾಯತಿಗೆ ಮತ್ತು ಅಧಿಕಾರಿಗಳಿಗೆ ಇಲ್ಲಿ ನಡೆಸುವ ಇಲ್ಲಿ ಗಣಿಗಾರಿಕೆ ನಡೆಸುವ ಇಲ್ಲಿ ಅಧಿಕಾರಿಗಳಿಗೂ ಮತ್ತು ನಮ್ಮ ಅಧಿಕಾರಿಗಳಿಗೂ ನಾವು ಮನವಿ ಕೊಟ್ಟರು. ಅವರು ನಮಗೆ ಯಾವುದೇ ಸಹಕಾರ ನೀಡಲಿಲ್ಲ. ಈ ಸಹಕಾರ ನೀಡದ ಕಾರಣ ನಮ್ಮ ಇಲ್ಲಿ ಹತ್ತಿರ ಸುಮಾರು ಒಂದು 25-30 ಮನೆಗಳಿಗೆ ಹಾನಿಯಾಗಿದೆ. 35 ಮನೆಗಳಿಗೆ ಹಾನಿಯಾಗಿದಲ್ಲ, ನಮಗೆ ಅಪಾರ ನಷ್ಟ ಆಗಿದೆ. ಅದಲ್ಲದೆ ಕಡಿಮೆ ಅಂದ್ರೆ 40-60 ಲಕ್ಷದಷ್ಟು ನಮಗೆ ನಷ್ಟ ಆಗಿದೆ. ಎಲ್ಲಕ್ಕಿಂತ ದೊಡ್ಡದು ಅಂಗನವಾಡಿ ಶಾಲೆ ಇದೆ. ನನ್ನ ಮಗಳು ಸಹ ಅಂಗನವಾಡಿ ಶಾಲೆಯಲ್ಲಿ ಹೋಗ್ತಾಳೆ, ಚಿಕ್ಕ ಮಗಳು, 3 ವರ್ಷದ ಮಗಳು ಅವಳು. ಅವಳ ಅಂಗನವಾಡಿ ಶಾಲೆ ನನಗೆ ಸಹ ಹೆದರಿಕೆ ಆಗ್ತದೆ. ಇದು ಇವರು ಅತಿ ದೊಡ್ಡವಾದ ಸ್ಫೋಟಕ ಬಳಸೋದ್ರಿಂದ, ಇಲ್ಲಿಯಾದರೂ ಇವರೊಂದು ಚಿಕ್ಕ ಕಲ್ಲು ಅವರ ಶಾಲೆಗೆ ಅಲ್ಲದ್ರೆ ಅವರ ಮೇಲೆ ಅದರ ಬಿದ್ದರೆ ಇದಕ್ಕೆ ಯಾರು ಶಾಶ್ವತವಾದ ಪರಿಹಾರ ನೀಡ್ತಾರೆ ಹೇಳಿ. ನಮ್ಮ ಮನೆ ಬಿತ್ತುಬದೆಯಲ್ಲಿ ಭಾರಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಸ್ಫೋಟಕ ಎಲ್ಲ ಹೊಡೆಯುತ್ತಾ ಇದ್ದಾರೆ. ಮನೆಯಲ್ಲಿ ಎಲ್ಲ ಬಿರುಕು ಬಿದ್ದಿದೆ. ಎಷ್ಟು ಸಲ ಹೇಳಿದರೂ ಅವರು ಕೇಳುವುದಿಲ್ಲ. ಒಂದು ಸಲ ನಿಲ್ಲಿಸಿದ್ದಾರೆ, ಮತ್ತೆ ಒಂದು ತಿಂಗಳಾಗಿ ಬರ್ತಾರೆ. ಹಾಗೆ ಈ ಸಲ ನಾವು ಗಣಿಗಾರಿಕೆ ಇಲಾಖೆ ಎಲ್ಲ ಕಂಪ್ಲೇಂಟ್ ಮಾಡಿ ಮಸೀದಿ ಎಲ್ಲ ಒಡೆದು ಹೋಗಿದೆ. ನೀವು ಈ ಸಲ ನಿಲ್ಲಿಸಬೇಕು, ಇಲ್ಲದ ಭಾರಿ ಕಷ್ಟ ಆಗ್ತದೆ. ನಾವು ಅಲ್ಲಿಗೆ ಮಲಗಿದ್ದೆ, ಅದರ ಉಡಿಯೆಲ್ಲ ನನ್ನ ತಲೆಗೆ ಬಿದ್ದಿದೆ ಕ್ರ್ಯಾಕಾಗಿ. ಮನೆ ಕಟ್ಟಿ 1.5 ವರ್ಷ ಆಯಿತು, ಎಲ್ಲ ಮನವೆಲ್ಲ ಕೊಟ್ಟಿದ್ದೇವೆ, ಆದರೂ ನಿಲ್ಲಿಸೋದಿಲ್ಲ ಅವರು. ಈಗ ಸೀಸೆಲ್ಲ ಮಾಡಿ ಹೋಗಿದ್ದಾರೆ ಗಣಿ ಇಲಾಖೆಯವರು ಬಂದು. ಸುದ್ದಿ ಮುಂದುವರಿಯತ್ತೆ ಬ್ರೇಕ್ ಆದ್ಮೇಲೆ. ಗೋವಿಂದಣ್ಣ ಅವರು ಅದಕ್ಕೆ ಚುನಾವಣೆಗಳಂದ್ರೆ ಆ ಕ್ಷೇತ್ರದ ರಾಜ ಅಂತ, ರಾಜನ ಬಳಿ ಎಲ್ಲ ಮಾತಾಡೋಗಿ ಭಿಕ್ಷೆ ಬೇಡ್ಕೊಂಡು ಕೂತ್ಕೊಬೇಕು. ಸ್ವಾಮಿ, ನೀನು ಓಟ್ ಹಾಕ್ಬಿಟ್ಟಿದ್ದೀವಿ, ನೀನೇ ನಮ್ಮ ರಾಜ, ನನ್ನ ಪರ್ಮಿಷನ್ಗೆ ಮನೆಗೆ ಲೈಸೆನ್ಸ್ಗೂ ನೀನೇ ಕೊಡಬೇಕು, ಮನೆ ಕಟ್ಟೋದಕ್ಕೆ ನೀನೇ ಕೊಡಬೇಕು, ನನ್ನ ತಾಳೆ ಕಟ್ಟೋದಕ್ಕೂ ನೀನೇ ಅನುಮತಿ ಕೊಡಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ರಾಜಕಾರಣಿ. ಅವನ್ನೆಲ್ಲವನ್ನು ಲಾಭದ ದೃಷ್ಟಿಯಿಂದ ರಾಜಕಾರಣಿ ನೋಡ್ತಾ ಇದ್ದಾನೆ. ಬಿಜೆಪಿ ಅಂತೆ ಜೆಡಿಎಸ್ ಕೂಡ ಡಿಸೆಂಬರ್ನಲ್ಲಿ ರಾಜ್ಯದಾದ್ಯಂತ ಬರ ಅಧ್ಯಯನ ಪ್ರವಾಸವನ್ನು ಮಾಡಲಿದೆ.